ವೀಕ್ಷಕರಿಗೆಲ್ಲ ನಮಸ್ಕಾರ ಸ್ವಯಂ ಕಲಿಕೆ ಅಭಿಮಾನಿಗಳೇ ಸ್ವಾಗತ ವೆಲ್ಕಮ್ ಟು ದ ಫ್ಯಾಮಿಲಿ ವೆಲ್ಕಮ್ ಟು ಅನು ಸ್ವಯಂ ಕಲಿಕೆ ನೋಡಿ ಕಲಿ ಇವತ್ತು ನಾನು ಬಳೆ ಮಾಡೋಣ ಅಂಥೇಳಿ ಸೊ ನಾನು ಟೂ ಡೇಸ್ ವೀಡಿಯೋ ಅಪ್ಲೋಡ್ ಮಾಡಲಿಲ್ಲ ಸಾರಿ ಫಾರ್ ದಟ್ ಯಾರೋ ನಮ್ಮಲ್ಲೊಬ್ಬರು ತೀರೋಗಿದ್ರು ಸೊ ಹಾಗಾಗಿ ಅಲ್ಲೋಗಿ ಬರಬೇಕಿತ್ತು ಸೊ ಮಾಡೋದು ಶುರು ಮಾಡೋಣ ಹೇಗೆ ಅಂತ ಅದಕ್ಕೆ ಒಂದು ಕಪ್ನಷ್ಟು ಅಕ್ಕಿ ಇಟ್ಟು ತೊಗೊಂಡಿದ್ದೀನಿ ಇದು ಬಂದು ಮೈದಾ ಮೈದಾ ಒಂದು ಮೂರು ಸ್ಪೂನಷ್ಟು ತೊಗೊಂಡ್ರೆ ಸಾಕಾಗುತ್ತೆ ಇದು ಚಿರೋಟಿ ರವೆ ಸೇಮ್ ಕ್ವಾಂಟಿಟಿ ಮೂರರಿಂದ ಮೂರು ಸ್ಪೂನಷ್ಟು ಇದು ತೆಂಗಿನಕಾಯಿ ತುರಿ ಒಂದು ಮೂರು ಸ್ಪೂನು ಆನಂತರ ಇದು ಕೆಂಪು ಮೆಣಸಿನ್ಕಾಯಿ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಓಂಕಾಳು ಕರಿಲಿಕ್ಕೆ ಎಣ್ಣೆ ಆನಂತರ ಬೆಣ್ಣೆ ಬೆಣ್ಣೆ ಇಲ್ಲಾಂದರೆ ಎಣ್ಣೆ ಕೂಡ ಹಾಕ್ಕೋಬೋದು ನಿಮ್ಮ ಆಪ್ಷನಲ್ಲು ಮಾಡೋ ವಿಧಾನ ನೋಡ್ಕೊಳ್ಳೋಣ ನಿಮಗೆ ನೋಡಿ ಬೆಣ್ಣೆ ಸಿಕ್ಕಿಲ್ಲ ಅಂದರೆ ಆರಾಮಾಗಿ ಎಣ್ಣೆ ಕೂಡ ಹಾಯಿ ಕಾಯಿಸಿ ಹಾಕ್ಬೋದು ಅಂದರೆ ತುಪ್ಪ ಹಾಕ್ಕೋಬೋದು ನಿಮ್ಮ ಅನುಕೂಲತೆ ಹೇಗಿದೆಯೋ ಹಾಗೆ ಮಾಡಿ ಫಸ್ಟು ಒಂದು ಬಾಣಲಿಗೆ ಕಾಯಕ್ಕಿಡೋಣ ಆನಂತರ ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಆನಂತರ ರವೆ ಎಲ್ಲ ಮೂರು ಮೂರು ಸ್ಪೂನ್ ತೊಗೊಂಡಿದ್ದೀನಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ ಇದು ನೋಡಿ ಹುರ್ಕೊಳ್ಳಿ ಅಂದರೆ ಒಂದು ನಾಲ್ಕರಿಂದ ಐದು ನಿಮಿಷ ಹುರಿದ್ರೆ ಸಾಕು ಲೋ ಫ್ಲೇಮಲ್ಲಿ ಇರಲಿ ಮತ್ತು ಸ್ವಲ್ಪ ಕೈ ಬಿಡಬೇಡಿ ಇಲ್ಲಾಂದರೆ ಕೆಳಗಡೆ ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನೋಡಿ ಈಗ ಇದೇ ಟೈಮ್ನಲ್ಲಿ ಕೆಮ್ಮೆಣ್ಸಿನ್ಕಾಯಿ ಪುಡಿ ಉಪ್ಪು ಮತ್ತು ಸೋಂಪು ಏನಂತೀವಿ ಓಂಕಾಳು ಏನು ಹೇಳ್ತೀವಿ ಅದನ್ನೂ ಹಾಕ್ಬಿಡಿ ಎಲ್ಲ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈಗ ಇದಾಗಿದೆ ಆಫ್ ಮಾಡಿಕೊಂಡು ಈ ಬೆಣ್ಣೆ ಏನಿದೆ ಒಂದು ಎರಡು ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ನಿಮಗೆ ಹಾಕ್ಕೊಂಡು ಒಳ್ಳೆ ಮಿಕ್ಸಿ ಮಿಕ್ಸ್ ಕೊಡಿ ಹಾಂ ನೋಡಿ ಫ್ರೆಂಡ್ಸ್ ಈಗಿದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಈ ಥರ ಪ್ಲೇಟ್ ಇರೋವಂಥದ್ದೇ ತೊಗೊಳ್ಳಿ ನೀವು ಕೈಯಲ್ಲಿ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು ಚೆನ್ನಾಗಿ ಮಿಕ್ಸ್ ಆಗಬೇಕಿದು ಒಂದಕ್ಕೊಂದು ಬೆರ್ತೋಗಬೇಕು ಆ ರೀತಿ ಮಿಕ್ಸ್ ಕೊಡಿ ಆನಂತರ ಈ ತೆಂಗಿನಕಾಯಿ ತುರಿ ಏನಿದೆ ಅದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಕಾಲು ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ಹಾಂ ನೋಡಿ ನುಣ್ಣಗಾಗಿದೆ ಈಗಿದು ಸ್ಟವ್ ಹಚ್ಚಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಳ್ಳೋಣ ಈಗ ನೋಡಿ ಫ್ರೆಂಡ್ಸ್ ಈಗ ಆಗಿದೆ ಅಲ್ವಾ ಇದನ್ನು ಈ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಒಳ್ಳೆ ಮಿಕ್ಸ್ ಕೊಡಬೇಕು ಎಷ್ಟು ಚೆನ್ನಾಗಿ ಕೊಡಬೇಕು ಅಂದರೆ ಎಲ್ಲ ಒಂದಕ್ಕೊಂದು ಬೆರ್ತೋಗಬೇಕು ಆ ರೀತಿ ಮಿಕ್ಸ್ ಮಾಡಿ ನೋಡಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನೋಡಿ ಈಗ ಒಂದಕ್ಕೊಂದು ಚೆನ್ನಾಗಿ ಬರ್ತಿದೆ ಈ ಟೈಮ್ನಲ್ಲಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ತುಂಬ ಕಡಿಮೆ ನೀರು ಹಾಕಿ ನೋಡಿಕೊಂಡು ಹಿಟ್ನ ಕಲ್ಸ್ಕೊಳ್ಳಿ ನೋಡಿ ಈಗ ಒಂದೊಂದೇ ಒಂದೊಂದೇ ತೊಗೊಂಡು ನಾನು ಇಲ್ಲಿ ಒಂದು ಸೈಜ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ನೆನೆ ಹಾಕ್ಲಿಕ್ಕೆ ಮಾತ್ರ ಹೋಗ್ಬಿಡಿ ದಯವಿಟ್ಟು ನೋಡಿ ನಿಮ್ಗೆ ಯಾವ ಸೈಜ್ ಬೇಕು ಈ ಸೈಜ್ ಬೇಕಾ ಅಥವಾ ಇನ್ನೂ ಸ್ವಲ್ಪ ದೊಡ್ಡದು ಬೇಕಾ ನೋಡಿಕೊಂಡು ಅಳತೆ ನೋಡಿಕೊಂಡು ಮಾಡ್ಕೊತಾ ಬನ್ನಿ ಕೋಡು ಅನ್ ಕೋಡು ಬಳೆ ಅಂತ ಏನಕ್ಕೆ ಗೊತ್ತ ಹೆಸರು ಬಂದಿದ್ದು ಕೋಡು ಅಂದರೆ ಹಾರ್ನ್ ಗೊತ್ತಲ್ವ ಕೊಂಬು ಹಸುಗಳಿಗೆ ದನಗಳಿಗೆಲ್ಲ ಕೊಂಬಿರುತ್ತಲ್ಲ ಅರಿ ಕೊಂಬು ಬಳೆ ಅಂದರೆ ಬ್ಯಾಂಗಲ್ ನಮ್ಮ ಕನ್ನಡದಲ್ಲಿ ಅರ್ಥ ಇದೆ ಕೋಡು ಬಳೆಗೆ ಸೊ ಬಳೆ ಇರೋದ್ರಿಂದ ಇದಕ್ಕೆ ಕೋಡು ಬಳೆ ಅಂತ ಬಂತು ನೋಡಿ ನಾನು ಮಾಡಿಟ್ಕೊಂಡಿದ್ದೀನಿ ಮೊದಲು ಎಣ್ಣೆ ಒಂದು ಹಾಕಿ ನೋಡೋಣ ಓಕೆ ಡನ್ ಎಣ್ಣೆ ಮೇಲೆ ಬರ್ತಿದೆ ಸೊ ಒನ್ ಬೈ ಒನ್ ಹಾಕ್ಕೊಳ್ತಾ ಬನ್ನಿ ಮತ್ತು ಇದು ಕುರಿ ಮೀಡಿಯಮ್ ಮತ್ತು ಲೋ ಫ್ಲೇಮ್ ಎರಡರ ಮಧ್ಯ ಇರಲಿ ನೋಡ್ತಾ ಇದ್ದೀರಾ ಅಲ್ವಾ ಆಗ್ತಾಯಿದೆ ಇನ್ನೂ ಕಲರ್ ಬರಬೇಕಿದು ನೋಡಿ ಇದು ಆಲ್ಮೋಸ್ಟ್ ಆಗಿದೆ ಈಗ ಇದನ್ನು ತಕ್ಕೊಳ್ತಾ ಇತ್ತು ನೋಡಿ ಇದು ರೈಟ್ ಕನ್ಸಿಸ್ಟೆನ್ಸಿ ಸ್ವಲ್ಪ ಆ ಕಡೆ ಈ ಕಡೆ ನೀವು ವ್ಯಾಮಾರಾದರೆ ಸೀದೋಗ್ಬಿಡುತ್ತೆ ನೋಡಿ ಇಷ್ಟೇ ಇವತ್ತಿನ ರೆಸಿಪಿ ಕೋಡುಬಳೆ ಇವತ್ತು ನಾನು ಮಾಡಿದ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ ಹಿಟ್ ಮಾಡಿ ಇನ್ನೂ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಗೊತ್ತಲ್ವಾ ನನ್ನ ಚಾನಲ್ ಹೆಸರು ಅನು ಸ್ವಯಂ ಕಲಿಕೆ ನೋಡಿ ಕಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಏನು ಮರತ್ರ ಕಾಮೆಂಟ್ ಹಾಕೋದು ಮಾತ್ರ ಮರಿಬೇಡಿ ನೀವು ಕಾಮೆಂಟ್ ಹಾಕಿಲ್ಲ ಅಂದರೆ ನನಗೆ ಒಂಥರ ಡಿಸಪಾಯಿಂಟ್ ಆಗುತ್ತೆ ಓ ಇಷ್ಟ ಆಗ್ತಿಲ್ವೇ ನೋಡಿಗೆ ಸೊ ಐ ಥಾಟ್ ನಾನು ಬಿಟ್ಬಿಡೋಣ ಓಕೆ ಯೂಟ್ಯೂಬಲ್ಲಿ ಚಾನಲ್ ಮಾಡೋದು ಅಡುಗೆ ಮಾಡೋದು ಬಿಟ್ಬಿಡೋಣ ಅಂತ ಅನಿಸುತ್ತೆ ಸೊ ದಯವಿಟ್ಟು ಕಾಮೆಂಟ್ಸ್ ಹಾಕಿ ಥ್ಯಾಂಕ್ ಯು ಬಾಯ್